ರವಿಕೃಷ್ಣ ರೆಡ್ಡಿಯವರು ಬಹಳಷ್ಟು ಮಂದಿಗೆ ಇಷ್ಟ ಆಗಿದ್ದಾರೆ. ಅಂದ್ರೆ ಯಾವುದೇ ಪಕ್ಷದ ಕಾರ್ಯಕರ್ತರಲ್ಲದವ್ರಿಗೆ, ಸಾಮಾನ್ಯ ನ್ಯೂಟ್ರಲ್ ವೋಟರ್ಸ್ಗೆ ರವಿಕೃಷ್ಣ ರೆಡ್ಡಿಯವರ ಹೋರಾಟ, ಹಾದಿ, ವ್ಯಕ್ತಿ ಇಷ್ಟ ಆಗಿದ್ದಾರೆ. ಯಾರು ಈ ರವಿಕೃಷ್ಣ ರೆಡ್ಡಿ ಅಂತ? ರವಿಕೃಷ್ಣ ರೆಡ್ಡಿ ಬೆಂಗಳೂರಿನ ಪಕ್ಕದಲ್ಲಿ ಒಂದು ಹಳ್ಳಿಯಲ್ಲಿ ಹುಟ್ಟು ಬೆಳೆದಂತಹ ಒಬ್ಬ ಹುಡುಗ. ಕಂಪ್ಯೂಟರ್ ಸೈನ್ಸ್ ಅಲ್ಲಿ ಎಂ ಎ ಮಾಡಿಕೊಂಡು ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಒಂದು 10 ವರ್ಷ ಅಮೆರಿಕದಲ್ಲೂ ಇದ್ದು, ಅದರ ಮಧ್ಯದಲ್ಲಿ ಒಂದಷ್ಟು ಲೇಖನಗಳನ್ನು ಬರೀತಾ ಕನ್ನಡದಲ್ಲಿ ಒಂದು ಪತ್ರಿಕೆಯನ್ನು ಮಾಡಿ ಅಮೆರಿಕದಲ್ಲಿ ಇದ್ದುಕೊಂಡೆ. ಅಮೆರಿಕದಲ್ಲಿ ಒಂದು ಕನ್ನಡ ಸಂಸ್ಥೆಯ ಸಂಘಟನೆಯ ಅಧ್ಯಕ್ಷನಾಗಿ ಕನ್ನಡ ಕರ್ನಾಟಕದ ಬಗ್ಗೆ ಸದಾ ಚಿಂತನೆ ಮಾಡುತ್ತಿದ್ದಂತಹ, ಒಂದು ಒಳ್ಳೆಯ ಸಮಾಜವನ್ನು ಕಟ್ಟಬೇಕು ಅಥವಾ ಒಳ್ಳೆಯ ಸಮಾಜದಲ್ಲಿ ಬದುಕಬೇಕು ಅನ್ನುವಂತಹ ಅಭಿಪ್ಸೆ ಇದ್ದಂತಹ ವ್ಯಕ್ತಿ. ಈಗ ಸಾಕಷ್ಟು ಒಂದು 15 ವರ್ಷಗಳಿಂದ ಬದ್ಧತೆಯಿಂದ ಯಾವುದೇ ರೀತಿಯ ರಾಜಿಗೊಳಗಾಗದೆ, ಭಯ ಪಡದೆ, ಕೇಸುಗಳಿಗೆ ಇನ್ನೊಂದು ಭಯ ಪಡದೆ, ತನ್ನಂತೆಯೇ ಒಂದು 100 ಜನರನ್ನು ಇವತ್ತು ಜೊತೆಗಿಟ್ಟುಕೊಂಡು ಹೋರಾಟ ಮಾಡ್ತಿರುವಂತಹ ಅಥವಾ ರಾಜಕಾರಣವನ್ನು ಬದಲಾಯಿಸೋದಕ್ಕೆ ಶ್ರಮ ಪಡ್ತಾ ಇರುವಂತಹ ಒಬ್ಬ ಕಾಯಕ ಜೀವಿ. ರವಿಕೃಷ್ಣ ರೆಡ್ಡಿಯವರು ಅಮೆರಿಕದಲ್ಲಿ ಕೆಲಸ ಮಾಡಬೇಕಾದ್ರೆ ಸಂಬಳ ಎಷ್ಟಿತ್ತು? ನನಗೆ ಆವತ್ತಿನ ಸಂದರ್ಭದಲ್ಲಿ ತಿಂಗಳಿಗೆ $10,000 ಇತ್ತು. 12 ವರ್ಷಗಳ ಹಿಂದೆ ತಿಂಗಳಿಗೆ 6-7 ಲಕ್ಷ 8 ಲಕ್ಷದವರೆಗೂ ದುಡಿತಾ ಇದ್ರಿ. ಇವತ್ತಿನ ಸಂದರ್ಭದಲ್ಲಿ ಇವತ್ತಿಗೆ ಲೆಕ್ಕ ಹಾಕೊಂಡು 10 ಲಕ್ಷ ತಿಂಗಳಿಗೆ ಸಂಬಳ ಬರ್ತಿರೋದೇನೋ? ಇನ್ನೂ ಜಾಸ್ತಿ ಬರುತ್ತೆ, ಇನ್ನೂ ಜಾಸ್ತಿ ಆಗಿರುತ್ತೆ. 10-15 ಲಕ್ಷ ತಿಂಗಳು ದುಡಿಬಹುದಾಗಿ ಇವತ್ತು. ಅಂದ್ರೆ ನಾನು ಇನ್ನೊಬ್ಬರಿಗೆ ಕೆಲಸ ಮಾಡ್ತಿದ್ರು, ಇವತ್ತೇನಿಲ್ಲ ಅಂದ್ರೂ 12-15 ಲಕ್ಷ ಮಿನಿಮಮ್ ಬರ್ತಾ ಇತ್ತು. ತಿಂಗಳಿಗೆ 12-15 ಲಕ್ಷ ದುಡಿಮೆ ಇದ್ದಿದ್ರೆ ಅಲ್ಲೇ ಅದೆಲ್ಲ ಬಿಟ್ಟು ಯಾಕೆ ಬಂದ್ರಿ ಇಲ್ಲಿಗೆ ಅಂತ? ನಾನು ದುಡ್ಡಿಗಾಗಿ ಬದುಕಬೇಕು ಅಂತ ಯಾವತ್ತೂ ಅಂದ್ಕೊಂಡಿರಲಿಲ್ಲ. ಆದರೆ ಜೀವನ ಕಟ್ಕೊಳ್ಬೇಕು, ನನಗೂ ಒಂದು ಕುಟುಂಬ ಇದೆ, ಕುಟುಂಬಕ್ಕಾಗಿ ಜೀವನ ಕಟ್ಕೊಳ್ಬೇಕು, ಅದಕ್ಕೆ ಎಷ್ಟು ಬೇಕೋ ಅಷ್ಟು ದುಡಿಬೇಕು ಅನ್ನುವಂಥ ಕಲ್ಪನೆಯಲ್ಲೇ ದುಡಿತಾ ಇದ್ದಿದ್ದು. ನಾನು ನಾನು ನಮ್ಮ ಹಳ್ಳಿಯಲ್ಲಿ ಕನ್ನಡ ಮಾಧ್ಯಮದಲ್ಲಿ ಸರ್ಕಾರಿ ಶಾಲೆಯಲ್ಲಿ ಓದಿದ್ದು. ನಮ್ಮ ಕುಟುಂಬದ ನಮ್ಮ ಚಿಕ್ಕಪ್ಪನೇ ನಮ್ಮ ಊರಿಗೆ ಮೊದಲ ಇಂಜಿನಿಯರು, ಹಾಗಾಗಿ ನಮ್ಮ ಮನೇಲಿ ಒಂದು ಶೈಕ್ಷಣಿಕ ವಾತಾವರಣ ಇತ್ತು. ನಮ್ಮ ತಂದೆ ಸರ್ಕಾರಿ ನೌಕರರಾಗಿದ್ದರು, ಗ್ರಾಮ ಲೆಕ್ಕಾಧಿಕಾರಿ ಆಗಿ ವಿಲೇಜ್ ಅಕೌಂಟೆಂಟ್ ಆಗಿದ್ದರು. ಹಾಗಾಗಿ ನಮ್ಮಲ್ಲಿ ಶಿಕ್ಷಣಕ್ಕೆ ಪ್ರಾಮುಖ್ಯತೆ ಇತ್ತು. ನಾನು ಕಲೆ ಸಾಹಿತ್ಯ ಎಲ್ಲವನ್ನು ನೋಡಿಕೊಂಡು ಓದಿಕೊಂಡು ಬೆಳೆದವನು. ಹಾಗಾಗಿ ನನಗೊಂದಷ್ಟು ಸಂವೇದನೆಗಳು ರೂಪುಗೊಳ್ಳಿತು ಸಮಾಜದಿಂದ, ನಮ್ಮ ಕುಟುಂಬದಿಂದ. ನಮ್ಮ ಮೇಷ್ಟ್ರುಗಳು, ಒಳ್ಳೆ ಮೇಷ್ಟ್ರುಗಳು ಸಿಕ್ಕಿದ್ರು ನಮಗೆ ನಿಜಕ್ಕೂ ಪ್ರೈಮರಿ ಶಾಲೆಯಲ್ಲಿ. ಹಾಗಾಗಿ ನನ್ನಲ್ಲೊಂದು ಸಾಹಿತ್ಯಿಕವಾದ, ಸಾಂಸ್ಕೃತಿಕವಾದ, ಇತಿಹಾಸದ ಪ್ರಜ್ಞೆ ಇರುವಂತಹ ಇವೆಲ್ಲ ಸಂವೇದನೆಗಳು ರೂಪುಗೊಂಡವು. ಹಾಗಾಗಿ ರೂಪುಗೊಂಡ ಮೇಲೆ ಬೆಳೀತಾ ಬೆಳೀತಾ ನನಗೆ ಪ್ರಜಾಪ್ರಭುತ್ವ, ಸಮಾಜ, ರಾಜಕಾರಣ ಇವೆಲ್ಲ ಅರ್ಥವಾಗ್ತಾ ಹೋಗ್ತಿದ್ದಂಗೆ ರಾಜಕಾರಣ ಎಷ್ಟು ಪವಿತ್ರವಾದದ್ದು, ಒಂದು ವರ್ತಮಾನವನ್ನು ಮತ್ತು ಭವಿಷ್ಯವನ್ನು ಕಟ್ಟುವುದರಲ್ಲಿ ರಾಜಕಾರಣ ಎಷ್ಟು ಪ್ರಭಾವ ಬೀರುತ್ತೆ. ಆಮೇಲೆ ನಾವು ಚಿಕ್ಕಂದಿನಿಂದಾಗ ಇವತ್ತಷ್ಟು ಸಮಾಜ ಕೆಟ್ಟಿರಲಿಲ್ಲ, ಅವತ್ತು ಚೆನ್ನಾಗಿತ್ತು. ಬೆಳೀತಾ ಬೆಳೀತಾ ನೋಡಿದ್ವಿ ಇದೇನಿದು ಪ್ರತಿದಿನ ಇದು ಕಳ್ಳರು, ಮೋಸಗಾರರು, ದುಷ್ಟರು, ಅಯೋಗ್ಯರು ಇವರೇ ಜಾಸ್ತಿ ಆಗ್ತಾ ಇದ್ದಾರಲ್ವಾ, ಒಳ್ಳೆಯವರು ಪಾಪ ಕಷ್ಟಪಡ್ತಾನೆ ಇದ್ದಾರೆ, ಬಡತನ ನೋಡಿದ್ರೆ ನಿವಾರಣೆ ಆಗಿಲ್ಲ, ಇದ್ಯಾವಾಗ ಒಂದು ಸಮಾಜ ಒಳ್ಳೆಯ ಸಮಾಜ ನಿರ್ಮಾಣ ಆಗೋದು ಅಂತ ಅನ್ನಿಸ್ತಿದ್ದಾಗ ಇಲ್ಲ ನಾನೇನಾದ್ರು ಮಾಡಬೇಕು ಅಂತ ಅನ್ನಿಸ್ತಾನೆ ಇರ್ತಿತ್ತು. ನಾನು ಇಂಜಿನಿಯರಿಂಗ್ ಮುಗಿಸ್ಕೊಂಡು ಎಮ್ ಇನು ಮುಗಿಸ್ಕೊಂಡು ಅಮೇರಿಕಕ್ಕೆಲ್ಲ ಹೋಗಿದ್ದಾಗ ಅಲ್ಲೇ ಆಗಲಿಂದನೇ ಬರೆಯೋದಕ್ಕೆ ಶುರು ಮಾಡಿದೆ. ಕರ್ನಾಟಕದ, ಭಾರತದ, ಪ್ರಪಂಚದ ಜಾಗತಿಕ ವಿದ್ಯಮಾನಗಳ ಬಗ್ಗೆ, ಸಾಮಾಜಿಕ, ರಾಜಕೀಯ, ಆರ್ಥಿಕ ವಿದ್ಯಮಾನಗಳ ಬಗ್ಗೆ, ಸಂಸ್ಕೃತಿ, ಕಲೆ, ಸಾಹಿತ್ಯದ ಬಗ್ಗೆನೂ ಬರೀತಿದ್ದೆ. ಒಂದು ವಾರಪತ್ರಿಕೆಯನ್ನು ಮಾಡಿದೆ. ಬದಲಾಗಬೇಕು ಕೆಲವೊಂದು ಇದು ಇಲ್ಲ, ನಿಜಕ್ಕೂ ನಮಗೆ ಸಾಕಷ್ಟು ಸಮೃದ್ಧವಾಗಿದೆ ಇವತ್ತು ದೇಶ, ರಾಜ್ಯ. ಅದು ಸರಿಯಾದ ದಿಕ್ಕಿನಲ್ಲಿ ಪ್ರಾಮಾಣಿಕವಾಗಿರುವಂಥವ್ರು, ಯೋಗ್ಯರಾದ ರಾಜಕಾರಣಿಗಳು, ಹೀಗೆ ಮಹಾತ್ಮ ಗಾಂಧೀಜಿಯವರ ಪ್ರೇರಣೆಯಲ್ಲಿ ಸ್ವಾತಂತ್ರ್ಯ ಹೋರಾಟಕ್ಕೆ ಧುಮುಕಿದ್ರು ನಮ್ಮ ಪೂರ್ವಿಕರು, ಬಹಳ ಜನ ತ್ಯಾಗ ಮಾಡಿದ್ರಲ್ವ, ಅಂತಹ ಒಳ್ಳೆಯ ಜನ ರಾಜಕಾರಣಕ್ಕೆ ಬಂದರೆ ಇಲ್ಲಿ ಭಾಳ ಚೆನ್ನಾಗಿರುವಂಥ ಸಮಾಜವನ್ನು ಕಟ್ಟಬಹುದು ಅಂತ ಅನ್ನಿಸ್ತಾ ಇತ್ತು. ಆದರೆ ಅವೆಲ್ಲ ಅನ್ನಿಸ್ತಾ ಇದ್ದಾಗ ರೇ 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 ಹೀಗಾದರೆ, ಹಾಗಾದರೆ, ಹಾಗಾಗಬೇಕು, ಹೀಗಾಗಬೇಕು ಅಂತಿತ್ತು. ಇನ್ನೊಬ್ಬರು ಉಪದೇಶ ಕಾರ್ಯ ಥರ ಇತ್ತು, ಆದರೆ ನಾನೇ ಮಾಡಬೇಕಾದಂಥ ಸಂದರ್ಭ ಬರಬಹುದು ಅಂತ ನಾನು ಅಂದ್ಕೊಂಡಿರಲಿಲ್ಲ, ನನಗೇನು ಬೇಕು ಅಂತ ಅನಿಸಿರಲಿಲ್ಲ. ಇದಾದರೆ ಆಗಲಿಲ್ಲ ಅಂದರೆ ಮಾಡಬೇಕು ಅಂತ ಅನಿಸಿತ್ತು. ಆದರೆ ಒಂದು ಹಂತಗಳಲ್ಲಿ ಇಲ್ಲ, ಇದನ್ನು ಯಾರೂ ಹೇಳ್ತಾ ಇಲ್ಲ, ಪ್ರಮುಖವಾಗಿ ಈ ತರಹದ ಒಂದು ತ್ಯಾಗ ಮನೋಭಾವ ಇಟ್ಟುಕೊಂಡು ಅಥವಾ ಧೈರ್ಯ ಮಾಡುವಂಥವ್ರು ಇವತ್ತು ರಾಜ್ಯದಲ್ಲಿ ಕಡಿಮೆ ಇದ್ದಾರೆ. ನಾನು ಹೋಗಿ ಏನಾದರೂ ಮಾಡಬೇಕು ಆಗಿದ್ದಾಗಲಿ ಅಂದುಕೊಂಡು ನಾನು ಭಾರತಕ್ಕೆ ಬಂದು ಅದೇ ಕಾರಣದ ನಮ್ಮ ಮದುವೆ ಆದಾಗಲೇ ನನ್ನ ಶ್ರೀಮತಿಗೆ ಹೇಳಿದ್ದೆ, 6 ತಿಂಗಳು ಅಷ್ಟೇ ನಾವು ಅಮೆರಿಕದಲ್ಲಿ ಇರೋದು ಅಂತ. ಆದರೆ ಅದು 7-8 ವರ್ಷ ಆಗ್ಬಿಡ್ತು, ಮದುವೆ ಆದ್ಮೇಲೆ 7-8 ವರ್ಷ ಇದ್ದೆ ಅಮೆರಿಕದಲ್ಲಿ. ಕೊನೆಗೆ ಅದು ಎಲ್ಲ ಒಂದಷ್ಟು ಜೀವನ ಒಂದು ಹಂತಕ್ಕೆ. ನಿಮ್ಮ ಶ್ರೀಮತಿ ಕೂಡ ಕೆಲಸ ಮಾಡ್ತೀರಾ? ಅಲ್ಲಿ ಮಾಡ್ತಾ ಇದ್ರು, ಸರ್ ಮಾಡ್ತಾ ಅವರು ಬಿ ಫಾರ್ಮಸಿ. ನೀವು ಅದನ್ನ ಹೇಳಿದಾಗ, ಈ ವಿಷಯವನ್ನ ಶೇರ್ ಮಾಡಿದಾಗ ಅವ್ರು ಏನ್ ಹೇಳಿದ್ರು? ಅವ್ರನ್ನ ಮದುವೆ ಆಗೋದಕ್ಕೆ ಹೇಳಿದಾಗ್ಲೇ ಅವರು 6 ತಿಂಗಳು ಅಷ್ಟೇ ನಾವು ಇರೋದಂದಾಗ ಅವ್ರದೇನು ಇರಲಿಲ್ಲ, ಪರವಾಗಿಲ್ಲ, ಹುಡುಗ ಒಳ್ಳೆಯವನಿದ್ದಾನೆ ಅಂತ ಅನಿಸಿತ್ತು. ನಾವು ಆಗ ಬಿಂಬಿಸಿದ್ವಿ. ಆದರೆ ನಾವು ಅಮೆರಿಕದಿಂದ ಬರಬೇಕು ಬರಬೇಕು ಅಂದ್ಕೊಳ್ತಿರೋ ಬೇರೆ ಬೇರೆ ಕಾರಣಗಳಿಂದಾಗಿ ಅದು ಆಗ್ತಾ ಇರಲಿಲ್ಲ. ನನ್ನ ಮಗ ಹುಟ್ಟಿದಾಗ್ಲೇ ನಾನು ಹೇಳಿದ್ದೆ, ಹೋಗ್ಬಿಡೋಣ, ಸಾಕು, ನಮ್ದು ಏನೋ ಜೀವನ ನಡೆಯುತ್ತೆ, ಈಗ ಎಷ್ಟೊಂದಷ್ಟಿದೆ, ನಮಗೊಂದು ಸರಳವಾಗಿ ಜೀವನ ಮಾಡೋದಕ್ಕೆ ಏನು ಬೇಕೋ ಅದಿದೆ, ಮತ್ತು ನನ್ನ ಉದ್ಯೋಗಕ್ಕೆ ಒಂದಷ್ಟು ಬೇಡಿಕೆ ಇದೆ, ನಾನು ಮಾಡ್ತಾ ಇರೋ ಕೆಲಸಕ್ಕೆ ಎಲ್ಲೇ ಹೋಗಲಿ. ಆಕೆಗೂ ನನಗೊಂದಷ್ಟು ಛಾತಿ ಇದೆ, ಒಂದಷ್ಟು ಅರ್ಹತೆಗಳು, ಪ್ರತಿಭೆ ಇದೆ, ಹಾಗಾಗಿ ಆಕೆಗೂ ಏನು ಸಮಸ್ಯೆ ಇರಲಿಲ್ಲ. ಆದರೆ ನಾನು ರಾಜಕೀಯವಾಗಿ ತೊಡಸ್ಕೊಂಡಾಗ, ಪಾಪ, ನಾನು ವಿಶೇಷವಾಗಿ BTM ಲೇಔಟ್ನಿಂದ ಲೋಕಸತ್ತಾ ಪಕ್ಷ ನಿಂತಾಗ
ಬಹಳ 3 ತಿಂಗಳು ಮಗುವನ್ನ 2.5 ವರ್ಷದ ಮಗುವನ್ನ ಹಾಕೊಂಡು 3 ವರ್ಷದ ಮಗುವನ್ನ ಹಾಕೊಂಡು ನನ್ನ ಜೊತೆ ಪ್ರಚಾರ ಮಾಡಿದ್ರು. ಜಯನಗರದಲ್ಲಿ ನಾವು 7-8 ತಿಂಗಳು ಮಾಡಿದಾಗ ಪ್ರತಿ ದಿವಸ ಮನೆಯಿಂದ ಊಟ ಕಟ್ಕೊಂಡು ಬಂದು ಬೆಳಗ್ಗೆಯಿಂದ ರಾತ್ರಿ ತನಕ ಪ್ರಚಾರ ಮಾಡಿದ್ರು. ಬೇರೆ ಬೇರೆ ತರಹದ ನನ್ನ ಬಗ್ಗೆ ನಮ್ಮ ಮನೆಯವರಿಗೆ ಒಂದು ರೀತಿಯಲ್ಲಿ ಏನಂತಾರೆ ಡಿಫ್ರೆನ್ಸಸ್ ವ್ಯತ್ಯಾಸಗಳಿದ್ರೂ ಈತ ಒಳ್ಳೆಯವನು, ದುಷ್ಟ ಅಲ್ಲ, ಭ್ರಷ್ಟ ಅಲ್ಲ, ಏನೋ ಮಾಡ್ತಾ ಇದ್ದಾನೆ, ಇವತ್ತಿನ ಸಮಾಜಕ್ಕೆ ಅದು ಸರಿ ಇಲ್ಲದೆ ಇರಬಹುದು, ಆದರೆ ಒಳ್ಳೆಯದಕ್ಕೆ ಬೆಂಬಲಿಸಬೇಕು, ಆಯ್ತಾ, ಒಳ್ಳೆಯವನಿದ್ದಾನೆ ಅನ್ನುವಂಥ ಒಂದು ಭಾವನೆ ನಮ್ಮ ಮನೆಯಲ್ಲಿ. ಅಂದರೆ ನಮ್ಮ ಅಣ್ಣ ಅತ್ತಿಗೆ ಅಥವಾ ನಮ್ಮ ಅಪ್ಪ ಅಮ್ಮ ಇವರಲ್ಲಿ ಇವನು ಯಾಕೆ ಇಷ್ಟು ಜೀವನ ಕಳ್ಕೊಳ್ಳೋಂಥ ಕೆಲಸ ಮಾಡ್ತಾ ಇದ್ದಾನೆ, ಸುಮ್ಮನೆ ಇಷ್ಟೆಲ್ಲ ಬೇಕಾಗಿದೆಯಾ, ಆರಾಮಾಗಿರ್ಬೋದಲ್ವಾ ಅಂತ ಹೇಗಿದ್ರು ಅದೊಂಥರ ಆಪ್ತ ಭಾವನೆ, ಅಪ್ಪ ಪಾಪ ಯಾಕಪ್ಪ ಇಷ್ಟು ಕಷ್ಟ ಅನ್ನುವಂಥದ್ದು. ಅದು ಬಿಟ್ಟರೆ ಇವ್ರು ಕೆಟ್ಟದ್ದು ಮಾಡ್ತಾ ಇದ್ದಾನೆ ಅನ್ನೋದೇನೂ ಇರಲಿಲ್ಲ. ಹಾಗಾಗಿ ಒಂದು ರೀತಿಯಲ್ಲಿ ಮನೆಯಲ್ಲಿ ಒಂದಷ್ಟು ಸಂಘರ್ಷಗಳಿತ್ತು, ಇದೆಲ್ಲ ಮಾಡಬೇಕಾ, ಇಷ್ಟು ಕಷ್ಟಪಡಬೇಕಾ ಅನ್ನೋದು. ಅದು ಬಿಟ್ಟರೆ ನಮ್ಮ ಶ್ರೀಮತಿಯವ್ರದ್ದಂತೂ ನಿಜಕ್ಕೂ ಇದಕ್ಕಾಗಿ ಏನು ಬೇರೆ ಬೇರೆ ವಿಚಾರಗಳಿಗಾಗಿ ನಾವೊಂದಷ್ಟು ಮಾತುಕತೆಗಳು ಆಗಿದೆ. ಆದರೆ ಈ ವಿಚಾರಕ್ಕೆ ಬಂದಾಗ ಈತ ತುಂಬ ಕೆಟ್ಟದ್ದೇನು ಮಾಡೋದಿಲ್ಲ, ಕೆಟ್ಟದ್ದು ಮಾಡೋದಿಲ್ಲ, ಆಮೇಲೆ ಒಂದ್ಸಲ ನಿರ್ಧಾರ ಮಾಡಿದ್ರೆ ಬದಲಿಸೋದಿಲ್ಲ, ಇರಲಿ ಅನ್ನುವಂಥ. ಸಹಜವಾಗಿ ಹೆಂಡತಿಗೆ ತನ್ನ ಗಂಡನ ಬಗ್ಗೆ ಆಸೆಗಳೇನು ಅಂತಂದ್ರೆ ನಾವು ಎಲ್ಲರಂತೆ ಬದುಕಬೇಕು. ಈಗ ನೀವು ಇವತ್ತಿಗೆ ಇದ್ದಿದ್ರೆ 12 ಲಕ್ಷ 15 ಲಕ್ಷ ಸ್ಯಾಲ್ರಿ ಅಂದ್ರೆ ಆರಾಮ ಬೆಂಜ್ಗಾರ್ ತಗೊಂಡು ಕೋಟ್ಲಿ ಕಟ್ಟದ ಮನೆ ತಗೊಂಡು ನಿಮ್ದೇ ಆದಂತ ಲೈಫ್ ಲೀಡ್ ಮಾಡ್ಬೋದಿತ್ತು, ಅಂತ ಲಕ್ಸುರಿ ಲೈಫ್ ಲೀಡ್ ಮಾಡುವಂತ ಸನ್ನಿವೇಶಗಳನ್ನ ಕಾಣ್ಬೋದಾಗಿತ್ತು. ಬಟ್ ಅದೆಲ್ಲವನ್ನೂ ಕೂಡ ಬಿಟ್ಟು ನೀವು ಈ ದಿಕ್ಕಿಗೆ ಹೆಜ್ಜೆ ಇಟ್ರಿ, ಇವತ್ತಿಗೆ ಏನ್ ಹೇಳ್ತಾರೆ ಮೇಡಮ್? ಈಗ ನನಗಾಗಲಿ ನಮ್ಮ ಮನೆಯವ್ರಿಗಾಗಲಿ ತುಂಬ ಐಷಾರಾಮಿಯಾಗಿ ಬದುಕಬೇಕು ಅಂತಿಲ್ಲ. ನಾನು ಮೊದಲಿಂದನು ಸರಳವಾದ ಜೀವನವನ್ನೇ ರೂಢಿಸ್ಕೊಂಡು ಬಂದಿರೋದು. ನಮ್ಮ ಮನೆಯವರನ್ನು ಸಹ ಸರಳವಾಗಿನೇ, ಇನ್ನು ತುಂಬ ಚಿನ್ನಕ್ಕೆ ಬಟ್ಟೆಗೆ ಇನ್ನೊಂದಕ್ಕೆ ಆಸೆ ಪಡೋವಂಥಾರಲ್ಲ, ಯಾವುದೇ ಸಾಲ ಸೋಲ ಇರಬಾರ್ದು ಅಥವಾ ಇನ್ನೊಬ್ಬರ ಹತ್ರ ಕೈ ಚಾಚೋದು ಅಂತ ಇರಬಾರ್ದು ಅನ್ನೋದೊಂದು ಬಿಟ್ಟರೆ ತುಂಬ ಐಷಾರಾಮಿಯಾಗಿ ಬದುಕಬೇಕು ಅಂತಿಲ್ಲ. ಆಮೇಲೆ ನಾವೊಂದು ಸರಳವಾಗಿ ಒಂದು ಮಿಡ್ಲ್ ಕ್ಲಾಸ್, ಏನು ಅಪ್ಪರ್ ಮಿಡ್ಲ್ ಕ್ಲಾಸ್ ಜನ ಬದುಕೋದಕ್ಕೆ ಬೇಕಾದಂಥ ರೀತಿಯಲ್ಲಿ ನಮಗೊಂದಷ್ಟು ಆದಾಯ ಆಸ್ತಿ ಎಲ್ಲ ಇದೆ. ಈಗ ಊರ ಕಡೆ ಒಂದಷ್ಟು ಆಸ್ತಿ ಇದೆ, ನಮ್ಮ ಮನೆಯವ್ರಿಗೆ ಒಂದಷ್ಟು ಬಾಡಿಗೆ ಬರುತ್ತೆ, ನಾನು ಸಂಪಾದನೆ ಮಾಡಿದ್ದು ಒಂದಷ್ಟು ಉಳಿಸಿದ್ದೆಲ್ಲ ಇದೆ, ಮಕ್ಕಳಿಗೇನು ನಾವು ಈಗಿರುವಂಥ ಸ್ಥಿತಿಯಲ್ಲಿ ನಾನಾಗಲಿ ನನ್ನ ಹೆಂಡತಿ ಆಗಲಿ ನಮ್ಮ ಮಕ್ಕಳಿಗೆ ಹೊಸದಾಗೇನು ಆಸ್ತಿ ಮಾಡಬೇಕಾಗಿಲ್ಲ. ಅಂದರೆ ಅವರು ಒಂದು ಸರಳವಾಗಿ ಬದುಕೋದಕ್ಕೆ, ಗೌರವಯುತವಾಗಿ ಬದುಕೋದಕ್ಕೆ ಅವ್ರಿಗೂ ಬೇಕಾದಷ್ಟಿದೆ. ಆದರೆ ನಾವು ಅವ್ರಿಗೆ ಏನು ಹೇಳ್ತಾ ಇದ್ದೀವಿ, ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೊಳ್ಳೋದಕ್ಕೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ಳಿ, ಇದ್ರ ಮೇಲೆ ನೀವು ಅವಲಂಬಿತರಾಗಿದ್ದೀರಿ ಅಂದರೆ ನೀವು ಅಯೋಗ್ಯರಾಗಿದ್ದೀರಾ ಅಂತ ಅರ್ಥ. ಯಾವುದೋ ಒಂದು ಸಂದರ್ಭಕ್ಕೆ ಆಗೋದಿಲ್ಲ, ಕಾಲ ಎಲ್ಲ ರೀತಿಯಲ್ಲಿ ಒದ್ದೆ ಸರಕು ಇರೋದಿಲ್ಲ, ಹೆಚ್ಚು ಕಡಿಮೆ ಆಯ್ತಾ, ಯು ಕ್ಯಾನ್ ಸ್ಟಿಲ್ ಲೀಡ್ ಎ ವೆರಿ ಮೀನಿಂಗ್ಫುಲ್ ಆ್ಯಂಡ್ ಹ್ಯಾಪಿ ಲೈಫ್ ವಿತ್ ವಾಟ್ ಎವರ್ ದಟ್ ಯು ಹ್ಯಾವ್ ಅಂತ ಹೇಳ್ತಾ ಇದ್ದೀವಿ. ಹಾಗಾಗಿ ನಾನಂತೂ ಪ್ರತಿ ದಿವಸದಿಂದ ದಿವಸಕ್ಕೆ ಇನ್ನಷ್ಟು ಸರಳವಾಗಿನೆ, ಬಟ್ಟೆ ಬರೆ ನನ್ನ ಊಟ ತಿಂಡಿ ಎಲ್ಲದರಲ್ಲೂ. ನಮ್ಮನೆಯವರಿಗೆ ಆಗಾಗ ಕೆಲವೊಂದ್ಸಲ ಅವ್ರಿಗೆ ಅಂದರೆ ಬಹಿರಂಗವಾಗಿ ಬೇರೆ ಸಾರ್ವಜನಿಕವಾಗಿ ಎಲ್ಲೂ ಹೇಳ್ಕೊಳ್ಳೋದಿಲ್ಲ, ನಾವೇ ಇರೋವಾಗ ಆಪ್ತವಾಗಿದ್ದಾಗ ಖಾಸಗಿ ಆಗಿದ್ದಾಗ ಜನ ಸರಿ ಇಲ್ಲ ಇದಿಷ್ಟೆಲ್ಲ ಬೇಕಾ ಅಂತ ಆಗಾಗ ಒಂದು ಸ್ವಲ್ಪ, ಯಾಕಂದರೆ ಕೆಲವೊಂದು ಕೆಟ್ಟ ಅನುಭವಗಳಾಗಿದೆ. ನನ್ನ ಹೆಂಡತಿಗೆ ಎಲೆಕ್ಷನ್, ವಿಶೇಷವಾಗಿ ಜಯನಗರ ಎಲೆಕ್ಷನ್ ಒಂದು ತುಂಬ ಕೆಟ್ಟ ಅನುಭವ, ನನಗೇನು ಹಾಗೆ ಅನಿಸಿಲ್ಲ, ಅದೊಂದು ರೀತಿ ಅದು ಅನುಭವ ಅಂತಷ್ಟೇ. ಅದೊಂದು ಯಾಕಂದರೆ ಪಾಪ ಆಕೆ ಪ್ರತಿ ದಿವಸವೂ ಬಂದು ಬೆಳಗ್ಗೆ 4 ಗಂಟೆಗೆ ಎದ್ದು ನಾವು ಇದು ಹ್ಯಾಂಡ್ ಬಿಲ್ಲನ್ನು ಪೇಪರ್ಗೆ ಹಾಕೋದಕ್ಕೆ ಇನ್ಸರ್ಟ್ ಮಾಡೋದಕ್ಕೆ ಹೋಗ್ತಾ ಇದ್ವಿ, 4:30ವರೆಗೆ ಎದ್ದು ಕೋರಮಂಗಲದಿಂದ ಜಯನಗರಕ್ಕೆ. ಅವೆಲ್ಲ ಜೊತೆಗೆ 2-ವೀಲರಲ್ಲಿ ಹೋಗ್ತಾ ಇದ್ವಿ ರಾತ್ರಿ, ಅದು ಚಳಿನಲ್ಲಿ ಒಂದೊಂದು ಸಲ ಅವೆಲ್ಲ ಇದ್ದಿದ್ದರಿಂದ ಸ್ವಲ್ಪ ಬಹಳ ಕಷ್ಟಪಟ್ಟಿದ್ರು ಆಗಲಿಲ್ಲ ಅಂತ. ಆದರೆ ಇವತ್ತಿಗೂ ಈಗಂತ ನೀವು ಹೇಳಿದ್ರಲ್ವಾ, ಈಗ ರವಿಕೃಷ್ಣ ರೆಡ್ಡಿ ಗುರುತಿಸ್ತಾ ಇದ್ದಾರೆ, ಜನ ಒಂದು ಪಕ್ಷಾತೀತವಾಗಿರುವಂಥವ್ರು ಮೆಚ್ಕೊಳ್ತಿದ್ದಾರೆ ಅಂತ, ಅದು ಈಗ ನನ್ನ ಅಣ್ಣನಿಗೂ ನಮ್ಮ ಅಪ್ಪ ಅಮ್ಮನಿಗೂ ನನ್ನ ಹೆಂಡತಿಗೂ ಎಲ್ರಿಗೂ ಗೊತ್ತಾಗಿದೆ. ಅದು ಇನ್ನೊಂದಷ್ಟು ಅವ್ರಿಗೊಂದು ಸ್ವಲ್ಪ ಮಟ್ಟಿಗೆ ತೃಪ್ತಿ ಇದೆ, ಅವ್ರಿಗೊಂದು ಸ್ವಲ್ಪ ಹೆಮ್ಮೆನೂ ಇದೆ ಅನಿಸುತ್ತೆ. ಇಷ್ಟು ದಿವಸಗಳ ಕಾಲ ಹೆಮ್ಮೆ ಇದೆ ಅಂತ ಹೇಳಲಾರ್ಲೆ, ಆದರೆ ಈಗ ಇರಲಿ, ಅವನು ಹಿಡಿದು ಪಟ್ಟು ಬಿಡೋದಿಲ್ಲ, ಏನೋ ಮಾಡ್ತಾ ಇದ್ದಾನೆ, ಜನ ಗುರುತಿಸ್ತಾ ಇದ್ದಾರಲ್ವ ಅನ್ನುವಂಥ ಹೆಮ್ಮೆ ಕೇವಲ ನಮ್ಮ ಮನೆಯಲ್ಲೇ ಅಲ್ಲ, ನಮ್ಮ ನೆಂಟರಿಷ್ಟರಲ್ಲೂ ಹಾಗೆ ನೋಡಿದ್ರೆ ಭಾಳ ಜನ ಏನು ನಮಗೇನು ಬೆಂಬಲಿಸ್ತಾ ಇರಲಿಲ್ಲ ಅಥವಾ ನನ್ನ ಹತ್ರ ಎದುರಾಗಿ ಮಾತಾಡ್ತಾ ಇರಲಿಲ್ಲ, ಆದರೆ ಅವ್ರಿಗೂ ಒಂದು ಸ್ವಲ್ಪ ಏನೋ ಕಳ್ದೋದ್ನೇನೋ, ಇವನು ಹಾಳು ಮಾಡ್ಕೊಂಡ್ಬಿಟ್ನೇನೋ ಜೀವನನ ಅಂತ ಅನ್ನಿಸ್ತಾ ಇತ್ತೇನೋ. ಬಟ್ ಈಗ ಮಾತ್ರ ಅವರೂ ನಮ್ಮ ಮನೆಯವ್ರಿಗಿಂತ ಜಾಸ್ತಿ ಹೆಮ್ಮೆ ಪಟ್ಕೊಳ್ತಾರೆ, ಪರಿಚಯ ಮಾಡಿಸ್ತಾರೆ, ಕಣ್ಣಲ್ಲಿ ಅವ್ರಿಗೂ ಒಂದು ಸ್ವಲ್ಪ ಹೊಳಪು ಕಾಣಿಸುತ್ತೆ ನಾನು ನೋಡಿದಾಗ. ಅದಕ್ಕಿಂತ ಮುಖ್ಯವಾಗಿ ನಾನು ಹೇಳಬೇಕು ಅಂದರೆ ಸಾರ್ಥಕವಾದ ಬದುಕು ಬದುಕ್ತಾ ಇದ್ದೀನಿ ನನಗೆ ವೈಯಕ್ತಿಕ. ಮಾರ್ಚ್ನಲ್ಲಿ ಕರ್ನಾಟಕದ ಟ್ರೆಂಡ್ ಹೇಗಿದೆ? ಬಿಜೆಪಿ ಮತ್ತೆ ಅಧಿಕಾರಕ್ಕೆ ಬರುತ್ತಾ? ಕಾಂಗ್ರೆಸ್ ಕತೆ ಏನಾಗುತ್ತೆ? JDS ಗೆ ಎಷ್ಟು ಸೀಟ್ ಬರುತ್ತೆ? ರಾಜ್ಯದ ಮತದಾರರ ಚಿತ್ತ ಯಾರತ್ತ? ರೆಡ್ಡಿ ಪಾರ್ಟಿ ಆಮ್ ಆದ್ಮಿ ಪಾರ್ಟಿಯ ಹಣೆಬರಹ ಏನು? ಕರ್ನಾಟಕ ಟಿವಿಯಲ್ಲಿ ಮಾರ್ಚ್ ತಿಂಗಳ ಮೆಗಾ ಸರ್ವೆ. ರಾಜಕೀಯ ವರದಿ ಅಂದ್ರೆ ಕರ್ನಾಟಕ ಟಿವಿ.